ಬಂದೆ ಇವತ್ತು. ಅಷ್ಟು ವಿಶೇಷವಾಗಿ ಇವತ್ತು ಹಬ್ಬನ ಆಚರಣೆ ಮಾಡ್ತೀವಿ. ತುಂಬಾ ಖುಷಿಯಾಯಿತು. ಒಂದೇ ಹೇಳೋದು ನಾನು, ಶ್ರೀಕೃಷ್ಣ ಪರಮಾತ್ಮನ ಯಾರು, ಅವರ ಹೇಗತೆಗಳನ್ನ, ಅವರ ಪಾಲನೆಗಳನ್ನ ಪಾಲಿಸಿದ್ದಾರೆ. ಇವತ್ತು ಸಹ ನಮ್ಮನೆಯಲ್ಲಿ ಕುರುಕ್ಷೇತ್ರವನ್ನ ಡೈಲಿ ನೋಡ್ತೀವಿ. ಇನ್ನು 127 ಎಪಿಸೋಡ್ ನೋಡ್ತಾ ಇದೆ, ಡೈಲಿ ನೋಡ್ತೀವಿ. ಅವರ ಸಿದ್ಧಾಂತಗಳನ್ನ ಒಂದು ಸರಿ ನೋಡಿದ್ರೆ ಒಂದೊಂದು ಸರಿ ನಮ್ಮ ಲೈಫ್ ಅಲ್ಲಿ ನಮ್ಮ ಸುತ್ತಮುತ್ತ ನಡೀತಾ ಇದೆ. ಧರ್ಮ ಧರ್ಮ ಧರ್ಮ, ಅಧರ್ಮವನ್ನು ಸಾಧಿಸಿದ ಧರ್ಮ ಧರ್ಮ ಅಂತ ಹೇಳ್ತಾರೆ. ಇವತ್ತು ನೀವು ನೋಡಿರ್ಬೋದು ಮುಳುಬಾಗ್ಲಲ್ಲಿ, ಯಾವತ್ತಿದ್ರು ಕೂಡ ಅಧರ್ಮ ತುಂಬಾ ಕೆಲಸ ಮಾಡೋದಿಲ್ಲ, ಧರ್ಮನ ಕೆಲಸ ಮಾಡೋದು. ನೀವು ಅನ್ಕೊಬೋದು ಏನಂತಂದ್ರೆ, ಸತ್ಯಕ್ಕೆ ಕಾಲಿಲ್ಲ ಅಸತ್ಯಕ್ಕೆ ಕಾಲ ಅಂತ. ಓಟೆ ಸತ್ಯಕ್ಕೆ ಕಾಲ ಸದ್ಯಕ್ಕಿದೆ ಅಷ್ಟೇ, ಅದು ಲಾಂಗ್ ಲೈಫ್ ಹೋಗುದಿಲ್ಲ. ಸತ್ಯಕ್ಕೆ ಯಾವತ್ತು ಕಾಲ, ಧರ್ಮವೇ ಧರ್ಮ ರಕ್ಷಿತ ಆಗೋದು. ಸೊ ಅದರಿಂದ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇರ್ತಾನೆ. ಬಹುಶಃ ಒಂದು ಸನ್ನಿವೇಶ ನಾನು ನೆನೆಸ್ಕೊಳ್ಳೋದು, ನನ್ನ ಫೋನ್ ನನಗೆ ನೆನೆಸ್ಕೊಳ್ತೀನಿ ಎಷ್ಟು ಮೇಧಾವಿ ಅನ್ನಕ್ಕೆ ಅವ್ರ ಮನನ ಹೇಳ್ತಕ್ಕಂಥ ಒಂದು ಸೀನು. ಅರ್ಜುನ ಅಭಿಮನ್ಯುಗೆ ಮದುವೆ ಮಾಡಬೇಕು, ಅರ್ಜುನವರ ಶ್ರೀಕೃಷ್ಣ ತಂಗಿ ಬಂದು ಈ ತರ ವಂಶಸ್ಥನ ಮದುವೆ ಮಾಡ್ಕೊತಿದ್ದಾನೆ ಅಭಿಮನ್ಯು ಅಂತಂದಾಗ, ಆಗ ಸ್ಮೈಲ್ ಮಾಡ್ತಾರೆ ಶ್ರೀಕೃಷ್ಣ, ರುಕ್ಮಿಣಿಗೆ ನಮಸ್ತಾ ಇರ್ತಾರೆ. ನೀನು ಏನು ಮಾತಾಡಲಿ ಪರಮಾತ್ಮ ಹೇಗೆ ಅಂದಾಗ, ನಾನು ಹೇಗೆ ಮಾತಾಡಲಿ ಅಂತೇಳಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ದೀರ್ಘ ಆಯುಷ್ಯನ್ ಬಾರ್ದು, ಬಟ್ ಅಭಿಮನ್ಯುಗೆ ಅನ್ನಲಿಲ್ಲ, ಗೊತ್ತು ಅಭಿಮನ್ಯು ಸಾಯ್ತಾನಂತ ಗೊತ್ತಿತ್ತು ಶ್ರೀಕೃಷ್ಣಗೆ. ಆಗ ರುಕ್ಮಿಣಿ ಕೇಳ್ತಾರೆ, ನೀನು ಯಾಕೆ ತಡಿಬಾರ್ದಾಯ್ತು ಅಂತಲ್ಲ, ಅವನ ಜಾತಕದಲ್ಲಿ ಮದುವೆನೂ ಇದೆ ಸಾವನು ಇದೆ, ಅದು ಅವನಿಗೆ ಗೊತ್ತಾಗಬಾರ್ದು ಅವ್ರ ತಾಯಿಗೆ ಅಂತ ಹೇಳಿದ್ರು. ಸೊ ಅಷ್ಟು ಮುಂದಾಳತ್ವದಲ್ಲಿ ಭಗವಂತನಿಗೆ ಎಲ್ಲ ಗೊತ್ತಿರ್ತಕ್ಕಂಥ ಎರಡು ಏಕೈಕ ಪರಮಾತ್ಮ ಇದ್ರೆ ಅದು ಶ್ರೀಕೃಷ್ಣ ಪರಮಾತ್ಮ ಅಂತ ನಾನು ಅನ್ಕೊಂಡೆ. ಬಟ್ ಒಂದು ನನ್ನ ಮೇಲೆ ಕೋಪ ಇದೆ, ಅದು ಹೇಳ್ಬಿಡ್ತೀನಿ. ಈ ಕಾರ್ಯಕ್ರಮ ತುಂಬಾ ಅದ್ದೂರಿ ಮಾಡ್ಬೇಕು ಅನ್ಕೊಂಡೆ, ನಾನು ತುಂಬಾ ಅದ್ದೂರಿ ಮಾಡ್ಬೇಕು. ಶಾಸಕನಾಗಿ ಯದು ವಂಶಸ್ಥರಿಗೆ ಕೊಡ್ಬೇಕಂತಕ್ಕಂಥ ಸಾಕಷ್ಟು ನಾನು ನಿಮಗೆ ಕೊಡುಗೆಗಳಿತ್ತು, ನಿಮ್ಮ ಋಣ ತೀರಿಸ್ಕೊಳ್ತಕ್ಕಂಥ ಕಾರ್ಯಕ್ರಮಗಳಿತ್ತು, ಅದಿಲ್ಲೇ ಅನೌನ್ಸ್ ಮಾಡ್ಬೇಕು ಅಂತಿದ್ದೆ. ನಾನು ಇಲ್ಲೇ ಅನೌನ್ಸ್ ಮಾಡ್ಬೇಕು ಅಂತಿದ್ದೆ. ಓಕೆ, ನಾನು ಮಾಡ್ಬೇಕು ಅನ್ಕೊಂಡಿದ್ದೆ. ನಮ್ಮ ಆನಂದ್ ಸೀನಣ್ಣನವರು ನಿಮಗೆ ಜಾಗವನ್ನು ಕೊಟ್ಟಿದ್ದಾರೆ, ಆ ಜಾಗದಲ್ಲಿ ನನ್ನ ಅಂದಲ್ಲಿ ಆ ಭವನವನ್ನು ಕಟ್ಕೊಡ್ತಕ್ಕಂಥ ಜವಾಬ್ದಾರಿ ನಂದು, ಆ ಭವನವನ್ನು ಕಟ್ಕೊಡ್ತಕ್ಕಂಥ ಜವಾಬ್ದಾರಿ ನಂದು. ಆದಷ್ಟು ಬೇಗ ವರ್ಕಿಂಗ್ ಪ್ಲಾನ್ ಮಾಡಿ ಮುಗಿಸಿ ವರ್ಕ್ ಸ್ಟಾರ್ಟ್ ಮಾಡ್ಸೋಕ್ಕೆ ಇದು ಮಾಡ್ಕೊಡ್ತೀನಿ. ನಾನು ಮೊದಲೇ ಈ ಮಾತು ಕೊಟ್ಟಿದ್ದೆ ಶಾಸಕನಾಗಿ ಕೂಡ, ನಾನು ಲಾಸ್ಟ್ ಟೈಮ್ ಕೂಡ ನಾನು ಅಣ್ಣ ಎಲ್ಲ ಬಂದಿದ್ವಿ. ಸೊ ನಾನು ಅಂದಲ್ಲಿ ನಿಮಗೆ ಆ ಭವನವನ್ನು ಕಟ್ಟಿಕೊಟ್ಟು ನಿಮ್ಮ ಋಣ ತೀರಿಸ್ಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀನಿ. ಆ ಕಾಲದಲ್ಲಿ ಅವೈಲ್ಮೆಂಟ್ ಆಗಿದ್ದು ಸೀರಣ್ಣ ಕಾಲದಲ್ಲಿ ಇದಲ್ವಾ, ಇದು ಒಟ್ಟ ಜಾಗ ಇದೆಯಲ್ಲ, ಒಂದಕ್ಕೆ ಅದ್ಭುತವಾದ ಒಂದು ಭವನ ಕಟ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನಾನು ಒದ್ಕೊಂತೀನಿ. ಒಂದೇ ಕರೆ ಅಲ್ಲಿ ಭವನ ಕಟ್ಕೊಡ್ತೀವಿ. ನನ್ನ ಅಂದಲ್ಲಿ ಅದನ್ನ ಸಾಕಷ್ಟು ಬೇಗ ಪೂರ್ತಿ ಮಾಡಿ ಉದ್ಘಾಟನೆಗೆ ಬರ್ತೀವಿ ಅಂತ ಹೇಳ್ತಾ, ಶ್ರೀಕೃಷ್ಣ ಪರಮಾತ್ಮನ ಇನ್ನೊಂದು ಮಹಿಮೆನ ನಾನು ತಿಳ್ಕೊಬೇಕು. ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗುತ್ತೆ, ಪಾಂಡವರು ಧರ್ಮರಾಯ ಕೇಳ್ತಾರೆ ಅರ್ಜುನನ, ಶ್ರೀಕೃಷ್ಣ ಪರಮಾತ್ಮನ ಸಪೋರ್ಟ್ ಬೇಕು ಕೇಳುವ ಅಂತ ಹೇಳ್ತಾರೆ. ಕುರುಕ್ಷೇತ್ರದಲ್ಲಿ ಕೂಡ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಕೇಳೋದು. ಒಂದು ಗಂಟೆಗಳ ಮುಂಚೆನೆ ಅರ್ಜುನಿಗಿಂತ ದುರ್ಯೋಧನ ಅವರಿರ್ತಾರೆ, ಶ್ರೀಕೃಷ್ಣ ನಿದ್ದೆ ಮಾಡ್ತಾ ಇರ್ತಾರೆ. ಆ ಶ್ರೀಕೃಷ್ಣ ನಿದ್ದೆ ಮಾಡಿದಾಗ ಯದು ವಂಶದವನು ಹಸುಗಳು ಮೇಯಿಸಿದವನು ಇವನ್ ಕಾಲ ನಾಕ್ ಬಿಡ್ಬೇಕು ಅಂತ ಎದ್ದೇಳಿ ಅಂತ ಕೂತಿರ್ತಾರೆ. ಬಹುಶಃ ಶ್ರೀಕೃಷ್ಣನಿಗೆ ದುರ್ಯೋಧನ ಬಂದ್ರೆ ಗೊತ್ತಿರುತ್ತೆ, ಆದ್ರೆ ಅರ್ಜುನ ಲೇಟ್ ಆಗಿ ಬಂದ್ರೆ ಕೂಡ ಪರಮಾತ್ಮ ಅಂತ ಕಾಲ್ ಮುಟ್ತಾನೆ. ಆ ಮುಟ್ಟಿದ ತಕ್ಷಣ ಶ್ರೀಕೃಷ್ಣ ಅದ ಅರ್ಜುನ ಬಂದ ಅಂತ ನೋಡ್ತಾನೆ. ಆಗ ಏನಕ್ಕೆ ಬಂದ ಕೇಳಿದಾಗ, ಸಹಾಯ ಮಾಡಿ ಕೇಳಕ್ ಬಂದಿದ್ದೀನಿ, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಹೋಗು ಅಂತ ಹೇಳ್ತಾನೆ. ಬಟ್ ಒಂದು ಗಂಟೆ ಕಾಲ ಬಂದು ಕೂತಿದ್ರು ಕೂಡ ದುರ್ಯೋಧನ ಹೇಳ್ತಾನೆ, ನಿಂಗೆ ಬಂದ್ರೆ ನನ್ಗೆ ಗೊತ್ತಿಲ್ಲ ಅಂದ್ರೆ ಶ್ರೀಕೃಷ್ಣ ಎಲ್ಲವನ್ನೂ ಗೊತ್ತು. ಯಾಕಂದ್ರೆ ಧರ್ಮ ಯಾವ ಕಡೆ ಇತ್ತೋ ಆ ಧರ್ಮ ಗೆದ್ದೇಗಿರುತ್ತೆ. ಇದು ವಂಶಸ್ಥರು, ನಾವು ಧರ್ಮ ಕಡೆ ಹೋಗೋಣ, ನಾವು ಮಾಡುವ ವೈಖರಿ ಬಗ್ಗೆ ಹೋಗೋಣ, ನೀವು ಕುಲಸ್ಥರು. ಸೊ ದಯವಿಟ್ಟು ಅದನ್ನ ಪಾಲನೆ ಮಾಡ್ಕೊಂಡು ಹೋಗಿ. ಸೊ ಹಿಂದೆ ನಡೀತಕ್ಕಂಥ ಘಟನೆಗಳು ಸಾಕಷ್ಟು ಘಟನೆ ನಡೆದಿದ್ದಾವೆ. ಸೊ ಆದರೂ ಕೂಡ ಧರ್ಮ ಇವತ್ತು ಜಯ ಸಿಕ್ಕೇ ಸಿಗುತ್ತೆ. ಒಂದಲ್ಲ ಒಂದು ದಿವಸ ಧರ್ಮಕ್ಕೋಸ್ಕರ ನಾವು ಕಾಯ್ಬೇಕು, ಅಧರ್ಮಕ್ಕೋಸ್ಕರ ಬೇಡ. ಶ್ರೀಕೃಷ್ಣ ಕೊಟ್ಟಿರ್ತಕ್ಕಂಥ ಪಾಲನೆಗಳನ್ನ ಪಾಲಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ಈ ಸೌಭಾಗ್ಯವನ್ನ
ನನಗೆ ಇವತ್ತು ಮೂರು ಫಂಕ್ಷನ್ ಇದೆ, ನನಗೆ ಶ್ರೀಕೃಷ್ಣ ಜನ್ಮೋತ್ಸವದ್ದು ಮೂರು ಫಂಕ್ಷನ್ ಇದೆ, ಮೂರಕ್ಕೂ ಅಟೆಂಡ್ ಆಗ್ತೇನೆ ಅಂತ ಹೇಳಿದ್ದೀನಿ. ದಯವಿಟ್ಟು ನನಗೆ ಕ್ಷಮೆ ಇರಲಿ, ಒಂದು ಅಪ್ಪಣೆ ಕೊಡಿ, ಇಲ್ಲಿಂದ ನಾನು ಬೆಂಗಳೂರಿಗೆ ಹೋಗಬೇಕಾಗಿದೆ. ಸೊ ಅದರಿಂದ ಎಲ್ಲ ಕುಲಸ್ಥರಿಗೆ, ಎಲ್ಲ ಯದುವಂಶಸ್ಥರಿಗೆ ನಿಮ್ಮ ಸಮೃದ್ಧಿ ಶಾಸಕ ಮಾಡುವ ನಮಸ್ಕಾರಗಳು. ಕಷ್ಟಕ್ಕೂ ಸುಖಕ್ಕೂ ನಾನು ನಿಮ್ಮ ಜೊತೆ ಇರ್ತೀನಿ. ಇವತ್ತು ಸಾಕಷ್ಟು ನನಗೆ ಊಟವನ್ನು ಹಾಕಿದ್ದೀರಿ, ಅಂದರೆ ಓಟ್ ಹಾಕೋ ಮುಖಾಂತರವಾಗಿ ಊಟವನ್ನು ಹಾಕಿದ್ದೀರಿ. ನಿಮ್ದು ಯಾವತ್ತೂ ನಾನು ಋಣನ ಇಟ್ಕೊಳ್ಳಲ್ಲ. ಸೊ ನಾನು ವಾಪಸ್ ಕೊಡ್ತೀನಿ, ನಾನು ನಿಮ್ಮ ಜೊತೆ ಇರ್ತೀನಿ. ನೀವು ಹೋದಂಥ ಮಕ್ಕಳಿಗೆ, ನಮ್ಮ ಕುಲಸ್ಥರು ಹೋದಂಥ ಮಕ್ಕಳಿಗೆ ಇವತ್ತು ನಾನು ಸಪೋರ್ಟ್ ಆಗಿರ್ತೀನಿ. ಯಾವ ವಿಚಾರದಲ್ಲಿ ಹಿಂದೆ ಹೋಗಬೇಡಿ, ದಯವಿಟ್ಟು ಬನ್ನಿ, ಮಕ್ಕಳನ್ನ ಓದಿಸಿ, ಮಕ್ಕಳನ್ನ ಮುಂದೆ ತನ್ನಿ. ನಿಮ್ಮ ಈ ಒಂದು ವಂಶದಲ್ಲಿ ದೊಡ್ಡ ದೊಡ್ಡ ಆಫೀಸರ್ಗಳಾಗಬೇಕು ಅಂತ ನನಗೆ ಆಸೆ ಇದೆ. ಸೊ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಇದಕ್ಕೆ ದಯವಿಟ್ಟು ನನ್ನ ಮೀಟ್ ಮಾಡಿ, ನನ್ನ ಸೈಲಾದ ಸಹಾಯವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ ಇಲ್ಲಿಂದ ಹೋಗ್ತಾ ಇದ್ದೀನಿ. ಸಭೆಗೆ ಎಲ್ಲ ಮುಖ್ಯಸ್ಥರಿಗೂ ನಮಸ್ಕರಿಸುತ್ತಾ ಇಲ್ಲಿಂದ ಹೋಗ್ತಾ ಇದ್ದೀನಿ. ನಿಮ್ಮ ಅಪ್ಪಣೆ ಇರಲಿ. ನಮಸ್ಕಾರ.